ಸೊ ಒಂದು ಮಗ್ಗುಲು ಕಾವ್ಯಕ್ಕೆ ನಾಟಕಕ್ಕೆ ಸಾಕಾಗಲ್ಲ, ಹಲವು ಮಗ್ಗುಲುಗಳು ಬೇಕಾಗ್ತವೆ. ಆ ಹಲವು ಮಗ್ಗುಲುಗಳು ಹೇಳಕ್ಕೆ ನಾನು ಆ ಜಾಗದಲ್ಲಿ ನಿಂತು ನಾನು ನೋಡಿದಾಗ ನನಗೇನು ಕಾಣುತ್ತೆ, ಅದೇ ಒಳಗಡೆ ನಿಂತು ನನಗೇನು ಕಾಣುತ್ತೆ ಅನ್ನೋದನ್ನ ತುಂಬ ಪ್ರಾಮಾಣಿಕವಾಗಿ ಅಭಿವ್ಯಕ್ತಿ ಮಾಡಬೇಕಾಗಿತ್ತು. ಈ ತಬ್ಬಲಿತನಗಳನ್ನು ದೂರ ಮಾಡೋಕ್ಕೆ ಮತ್ತು ಇದ್ರ ಜೊತೆಗೆ ಈ ಪಾತ್ರಗಳಿಗೆ ಅದರದೇ ಆದ ಒಂದು ಘನತೆಯನ್ನು ಕಟ್ಕೊಳಕ್ಕೆ ಮತ್ತು ಅದ್ರ ಮೂಲಕ ನನ್ನ ಘನತೆಯನ್ನು ಕಟ್ಕೊಳಕ್ಕೆ, ನನ್ನ ಸಮುದಾಯದ ಘನತೆಯನ್ನು ಕಟ್ಕೊಳ್ಳೋಕ್ಕೆ ನನಗೆ ನಾಟಕ ಕೊಡ್ತು. ನಾನು ಅಂದ್ಕೊಳ್ತೀನಿ, ನಮಗೆ ಈ ಅವಮಾನ ಪರಂಪರೆ ಇದೆಯಲ್ಲ, ಈ ದೇಶದ ಅವಮಾನ ಪರಂಪರೆ, ಈ ಅವಮಾನ ಪರಂಪರೆಯನ್ನು ಮೀರುವ ಪರಂಪರೆ ಒಂದು ನಾನು ಬಹುಶಃ. ಮೊದಲಿಗೆ ನಾನು ಎಲ್ಲಿಂದ ಶುರು ಮಾಡ್ಬೋದು ಅಂದರೆ, ಈಗ ಮೊನ್ನೆ ಅಪ್ಪಂದಿರ ಜಯಂತಿ, ಅದು ಶುಭ, ಎಲ್ಲರೂ ಅಪ್ಪಂದಿರ ದಿನ ಆಯ್ತಲ್ಲ, ಎಲ್ಲರೂ ಶುಭಾಶಯಗಳು ಹೇಳ್ತಾರೆ ಅಪ್ಪಂದಿರಿಗೆ, ನಮ್ಮಪ್ಪ ಹಾಗೆ ನಮ್ಮಪ್ಪ ಹಿಂಗೆ ಅದು ಇದು ಎಲ್ಲ ಅಂತ ಹೇಳ್ತಿರ್ತಾರೆ, ಶುಭಾಶಯ ಹೇಳ್ತಾರೆ. ಎಷ್ಟೋ ಜನ ನಮಗೆ ಅಥವಾ ನನ್ನ ತಲೆಮಾರಿನ ನನ್ನ ಸಮುದಾಯದ ಹಿನ್ನೆಲೆಯಿಂದ ಬಂದ ಎಷ್ಟೋ ಜನಕ್ಕೆ ಆ ಶುಭಾಶಯಗಳನ್ನ ಹೇಳೋಕ್ಕಾಗಲ್ಲ, ಮತ್ತು ಆ ಶುಭಾಶಯಗಳನ್ನ ಹೇಳೋದು ಭಾಳ ಒಂಥರ ಕೃತಕವಾಗಿ ಕಾಣುತ್ತೆ. ಯಾಕೆ ಈಗ ಅಪ್ಪ ಅಂತ ನಮ್ಮ ಎಲ್ಲ ಕಲಾ ಮಾಧ್ಯಮಗಳು, ನಾಟಕ, ಸಿನಿಮಾ, ಕಾವ್ಯ ಕಟ್ಟಿಕೊಟ್ಟಿರುವ ಫಿಗರ್ಗೂ ನಮ್ಮ ಅಪ್ಪಂಗೂ ಮ್ಯಾಚ್ ಆಗ್ತಿರಲ್ಲ. ಅವ್ರು ಯಾಕೋ ಮ್ಯಾಚ್ ಆಗ್ತಿರೋಲ್ಲ ಇದು ಅಂತ ಅನಿಸ್ತಿತ್ತು. ಯಾಕೆ ಇದು ಇದು ಹಿಂಗಿದೆ, ಇದು ಈ ಥರ ಇದೆಯಲ್ಲ, ಹಂಗಾಗಿ ನಮಗದು ಮುಜುಗರ ಆಗುತ್ತೆ ಸಿಕ್ಕಾಪಟ್ಟೆ. ಹಂಗಾದ್ರೆ ಏನು ಮಾಡೋದು, ಇದನ್ನು ಏನು ಮಾಡಬೇಕು? ಓ, ಈಗ ನಮ್ಮಪ್ಪ ಅನ್ನೋ ಗುರುತಿದೆಯಲ್ಲ, ಅದು ನನ್ನ ಕಣ್ಣಿಗೆ ಬೇರೆ ರೀತಿ ಕಾಣ್ತಿರ್ತದೆ, ನಮ್ಮ ಊರಿಗೆ ಬೇರೆ ರೀತಿ ಕಾಣ್ತಿರ್ತದೆ, ನನ್ನ ಸುತ್ತೂರಿಗೆ ಬೇರೆ ರೀತಿ ಕಾಣ್ತಿರ್ತದೆ, ನಮ್ಮ ಅಮ್ಮನಿಗೆ ಬೇರೆ ರೀತಿ ಕಾಣ್ತಿರ್ತದೆ, ಮತ್ತು ನನ್ನ ತಂಗಿಗೆ ನಮ್ಮ ಅಕ್ಕನಿಗೆ ಬೇರೆ ರೀತಿ ಕಾಣ್ತಿರ್ತದೆ. ಇದು ಇದನ್ನು ಇಡಿಯಾಗಿ ಇಡಿದೆ ನಾವು ಬರೀ ನಮ್ಮಪ್ಪನ ಹುಡುಕ ಅಥವಾ ಕೊಲೆಯ ಮಾದಿಗ ಅದು ಇನ್ನೇನೋ ಅಂತ ಗುರುತು ಕೊಟ್ಟ ತಕ್ಷಣ ಆ ಇಮೇಜ್ಗೆ ನಾನು ದ್ರೋಹ ಮಾಡೋದು. ನನಗೆ ನಾಟಕದಲ್ಲಿ ಪಾತ್ರ ಅಂತ ಬರುತ್ತಲ್ಲ, ಪಾತ್ರ ಅಂತ ಎಲ್ಲರೂ ಮಾಡ್ತಿರ್ಬೇಕಾದ್ರೆ ನನ್ನ ಸುತ್ತಮುತ್ತ ಎಲ್ಲ ಪಾತ್ರಗಳು, ನನ್ನ ಸುತ್ತಮುತ್ತ ಬದುಕ್ತಿದ್ದ ಎಷ್ಟೊಂದು ಬದುಕುಗಳಿಗೆ, ಜೀವಗಳಿಗೆ ಈ ರೀತಿ ದ್ರೋಹ ಆಗ್ತಿದೆ ಅಂತ ಅನಿಸ್ತಿತ್ತು. ಎಷ್ಟು ದೊಡ್ಡ ದ್ರೋಹ ಮಾಡ್ತಿದ್ರಲ್ಲ ಅವರು. ಆಮೇಲೆ ಆ ದ್ರೋಹ ನಾನು ಒಪ್ಕೊಂಡಿದ್ದೆ ಕೂಡ, ಯಾಕಂದ್ರೆ ನನ್ನ ತಲೆಯಲ್ಲಿ ನಾಟಕ ಅಂದರೆ ಬೇರೆ ಇತ್ತಲ್ಲ. ಈಗ ನಮಗೆ ನಾವು ನಾಟಕ ಓದಬೇಕಾದ್ರೆ ಸಂಸ್ಕೃತ ಪರಂಪರೆನ, ಸಂಸ್ಕೃತ ನಾಟಕಗಳನ್ನೆಲ್ಲ ಓದ್ತೀವಿ, ದೊಡ್ಡ ಪರಂಪರೆ ಅದು, ಸುಮಾರಷ್ಟು ಜನ ಅದನ್ನು ಶೇಕ್ಸ್ಪಿಯರ್ ಹೋಲಿಸಿ ಮಾತಾಡ್ತಾರೆ, ಎಲ್ಲದೂ ಇದೆ. ನನಗೆ ಅನಿಸ್ತಿದ್ದೇನು ಅಂತಂದರೆ, ಈಗ ಬಾಬಾಸಾಹೇಬ್ ಅಂಬೇಡ್ಕರ್ ಮೃಚ್ಛಕಟಿಕ ನಾಟಕದಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಆಗಿ ಒಂದು ಗುರುತಿಸ್ತಾರೆ ಏನದು ಅಂತಂದರೆ, ಆರಿಜಿನ್ ಆಫ್ ಅನ್ಟಚಬಿಲಿಟಿ ಲೇಖನದಲ್ಲಿ ಮೃಚ್ಛಕಟಿಕ ನಾಟಕದಲ್ಲಿ ಈ ಬುದ್ಧಿಸ್ಟ್ಗಳು ಬಂದಾಗ ಅವ್ರನ್ನ ಅಪಶಕುನ ಅಂತ ಹೇಳ್ತಾರೆ, ಅವ್ರನ್ನ ನೋಡಬಾರ್ದು ಅಂತ ಹೇಳ್ತಾರೆ, ಮತ್ತು ಅವ್ರನ್ನ ಮುಟ್ಟಬಾರ್ದು ಅಂತ ಹೇಳ್ತಾರೆ. ಮತ್ತು ಶಕಾರ ಅನ್ನೋ ಒಂದು ಖಳನಾಯಕನ ಪಾತ್ರ, ಅದರಲ್ಲಿ ಅವನು ಈ ಬುದ್ಧಿಸ್ಟ್ ಒಂದು ಪಾತ್ರ ಬಟ್ಟೆ ಒಕ್ಕತ್ತಾ ಇರಬೇಕಾದ್ರೆ ಅವನನ್ನ ಸಹೋದರ ಅಂತ ಕರೆದಿದ್ದಕ್ಕೆ ಬೈತಾನೆ, ನನ್ನ ಸಹೋದರ ಅಂತ ಕರೆಯೋಕ್ಕೆ ಎಷ್ಟು ಧೈರ್ಯ, ನೀನು ಕಮ್ಮಿ ಜಾತಿಯವನು ಅಂತ. ಸಹೋದರ ಅಂದರೆ ಆ ಪಾತ್ರಗಳೆಲ್ಲ ಸೃಷ್ಟಿಯಾಗಿದ್ದವಲ್ಲ. ಸೊ ಈಗ ನಾಟಕ ಸಾಹಿತ್ಯ ನಾವು ನೋಡ್ತಾ ಬಂದರೆ ಅವಮಾನಿಸೋಕ್ಕೋಸ್ಕರನೇ ಈ ಪಾತ್ರಗಳನ್ನು ಸೃಷ್ಟಿಸಿದ್ದಾರೆ, ಅವಮಾನಿಸೋಕ್ಕೆ, ಆಡ್ಕೊಳ್ಳೋಕ್ಕೆ. ಸೊ ನಮ್ಮ ಈ ಬದುಕುಗಳು, ಈ ಪಾತ್ರಗಳು ಸೃಷ್ಟಿಯಾಗಿರೋ ಆಡ್ಕೊಳ್ಳೋಕ್ಕೆ ಅಂತ ಕ್ಷಣನೇ ಆ ಪರಂಪರೆಯನ್ನು ಇಟ್ಕೊಂಡು ನಾನು ಹೆಂಗೆ ನಾಟಕ, ಇಟ್ ಈಸ್ ಡಿಫಿಕಲ್ಟ್ ಫಾರ್ ಮೀ. ಸೊ ಹಂಗಿದ್ ಯಾವುದು ನಾನು ಹಂಗ ನಾಟಕ ಅಂತ ಯಾವುದನ್ನು ನೋಡಬೇಕು, ಎಲ್ಲಿಂದ ನೋಡಬೇಕು ಅಂತೆಲ್ಲ ಶುರು ಅನ್ಕಂಡ ತಕ್ಷಣ, ಈಗ ನೋಡಿ ಈಗ ನಮ್ಮೂರಿನಲ್ಲಿ ನನ್ನ ಸುತ್ತಮುತ್ತ ಇದ್ದ ಯಾವ ಪಾತ್ರಗಳು ರಂಗದ ಮೇಲೆ ನಾನು ನೋಡ್ತಿರ್ಲಿಲ್ಲ, ನನಗೆ ಕಾಣಿಸ್ತಿರ್ಲಿಲ್ಲ. ಅವ್ರು ಕಾಣಿಸ್ದೇ ಇದ್ದಾಗ ಆಮೇಲೆ ಕಂಡ್ರೂ ಅವರು ವಿಕ್ಟಿಮ್ಗಳಾಗಿ ಒಂದೇ ರೀತಿಯ, ಇದರಲ್ಲಿ ಆಗಲೇ ಹೇಳ್ದಂಗೆ ಒಂದೇ ರೀತಿ ಒಂದು ಗುರುತಿಗೆ ಸ್ಟಿಕ್ ಆಗಿ ಅವ್ರಿಗೆ ಒಂದು ಲೇಬಲ್ ಕೊಟ್ಟು ಅವ್ರಿಗೆ ಅವರೇ ಆವಾಹಿಸ್ಕೊಂಡ ಗುರುತಲ್ಲ, ಅದು ಸಮಾಜ ಕೊಟ್ಟಿರೋ ಗುರುತಿನ ಜೊತೆಗೆ ಅವ್ರನ್ನ ಗುರುತಿಸ್ಕೊಂಡು ಮಾಡಿದ್ದು. ಈಗ ನಮ್ಮ ಅಪ್ಪನ ಯಾರೋ ಅವ್ನು ಕೂರ್ಗೆ ಊರ್ತಿದ್ರು ಮತ್ತು ಮೆದೆ ಹಾಕ್ತಿದ್ರು ಅದನ್ನು ಹೇಳಿ ಯಾರು ಮಾತಾಡ್ತಿರ್ಲಿಲ್ಲ ಅಥವಾ ನಾನು ಮಾತಾಡ್ತಿರ್ಲಿಲ್ಲ ಅದ್ರ ಬಗ್ಗೆ. ಇದನ್ನು ನನಗೆ ಭಾಳ ಸ್ಪಷ್ಟವಾಗಿ ನನಗೆ ಹೇಳಿದ್ದು ಚಿಮಮಂಡದ ಡೇಂಜರ್ ಆಫ್ ಸಿಂಗಲ್ ಸ್ಟೋರಿ, ಡೇಂಜರ್ ಆಫ್ ದ ಸಿಂಗಲ್ ಸ್ಟೋರಿ, ಒಂದು ಮಗ್ಗುಲನ್ನು ಮಾತ್ರ ಹೇಳೋದು. ಸೊ ಒಂದು ಮಗ್ಗುಲು ಕಾವ್ಯಕ್ಕೆ ನಾಟಕಕ್ಕೆ ಸಾಕಾಗಲ್ಲ, ಹಲವು ಮಗ್ಗುಲುಗಳು ಬೇಕಾಗ್ತವೆ. ಆ ಹಲವು ಮಗ್ಗುಲುಗಳು ಹೇಳಕ್ಕೆ ನಾನು ಆ ಜಾಗದಲ್ಲಿ ನಿಂತು ನಾನು ನೋಡಿದಾಗ ನನಗೇನು ಕಾಣುತ್ತೆ, ಅದೇ ಒಳಗಡೆ ನಿಂತು ನನಗೇನು ಕಾಣುತ್ತೆ ಅನ್ನೋದನ್ನ ತುಂಬ ಪ್ರಾಮಾಣಿಕವಾಗಿ ಅಭಿವ್ಯಕ್ತಿ ಮಾಡಬೇಕಾಗಿತ್ತು. ಯುರೋಪಿನ ಬೇರೆ ಬೇರೆ ಅಬ್ಸರ್ಡಿಸ್ಟ್ ನಾಟಕಗಳಿಗೆ ಭಾಳ ಪ್ರಭಾವ ಆಗಿತ್ತು ನನ್ನ ಮೇಲೆ, ನನಗೆ ಇಷ್ಟ ಆಗ್ತಿತ್ತು. ಯಾಕೆ ಅಂದರೆ ಅವರು ಮಾತಾಡ್ತಿದ್ದು ಎಕ್ಸಿಸ್ಟೆನ್ಷಿಯಲಿಸಮ್ ಬಗ್ಗೆ ಮತ್ತು ಲೋನ್ಲಿನೆಸ್ ಬಗ್ಗೆ, ಒಂಟಿತನದ ಬಗ್ಗೆ ಮಾತಾಡ್ತಿತ್ತು. ನನಗೆ ಆಮೇಲೆ ಅನ್ಸಕ್ಕೆ ಶುರುವಾಗಿದೆ ಏನಂದರೆ, ಯುರೋಪ್ನಲ್ಲಿ ಇವ್ರು ಮಾತಾಡೋ ಒಂಟಿತನ ಮತ್ತು ನಮ್ಮೂರಿನಲ್ಲಿ ಸೃಷ್ಟಿಯಾಗೋ ಒಂಟಿತನ ಎರಡು ಬೇರೆ ಬೇರೆ, ಇದು ಭಾಳ ಒತ್ತಡಗಳಿಂದ ಮ್ಯಾನ್ ಮೇಡ್ ಒಂಟಿತನ, ಇದು ತುಂಬ ಒತ್ತಡ ಪೂರ್ವಕವಾಗಿ ಮಾಡಿರೋ ಒಂಟಿತನ. ಈ ತಬ್ಬಲಿತನಗಳನ್ನು ದೂರ ಮಾಡೋಕ್ಕೆ ಮತ್ತು ಇದ್ರ ಜೊತೆಗೆ ಈ ಪಾತ್ರಗಳಿಗೆ ಅದರದೇ ಆದ ಒಂದು ಘನತೆಯನ್ನು ಕಟ್ಕೊಳಕ್ಕೆ ಮತ್ತು ಅದ್ರ ಮೂಲಕ ನನ್ನ ಘನತೆಯನ್ನು ಕಟ್ಕೊಳಕ್ಕೆ
ನನ್ನ ಸಮುದಾಯದ ಘನತೆಯನ್ನು ಕಟ್ಟಿಕೊಳ್ಳಕ್ಕೆ ನನಗೆ ನಾಟಕ ಕಟ್ಟುವುದು. ಇಟ್ಸ್ ನಾಟ್ ಜಸ್ಟ್ ಎ ಮೇರ್ ಟೆಕ್ನಿಕ್. ಆ ಘನತೆಯನ್ನು ಕಟ್ಟಿಕೊಳ್ಳ ನಾನೊಂದು. ಸೊ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದರೆ, ನಮ್ಮ ಸೆಲ್ಫ್ ಅಂತಿದೆಯಲ್ಲ, ನಾನು ಅನ್ನುವುದಿದೆಯಲ್ಲ, ಆ ನಾನು ಅನ್ನುವುದು ಎಷ್ಟು ಕುಬ್ಜಗೊಳ್ಳುತ್ತೆ ಅಂದರೆ, ಒಂದು ಹಳ್ಳಿನಲ್ಲಿ ಬದುಕಬೇಕಾದ್ರೆ ನೀವು ಬೇರೆ ಎಲ್ಲ ಸಾಧ್ಯತೆಗಳನ್ನು ಕೊಂದು ಅದು ತುಂಬ ಸಣ್ಣ ಜಾಗಕ್ಕೆ ನಮ್ಗೆ ನಿಲ್ಲಿಸ್ಬಿಡುತ್ತೆ. ಅದು ಬಿಟ್ಟು ನಾನು ಒಂದು ಊರಲ್ಲಿ ಇಂಥವ್ನ ಮಗ ಅನ್ನೋದು ಬಿಟ್ಟು, ನಾನೊಬ್ಬ ಲೇಖಕನಾಗಕ್ಕೆ, ನಾನೊಬ್ಬ ನಟ ಆಗಕ್ಕೆ, ನಾನೊಬ್ಬ ಮ್ಯೂಸಿಷಿಯನ್ ಆಗಕ್ಕೆ, ಇದೆಲ್ಲದಕ್ಕೂ ದೊಡ್ಡ ದೊಡ್ಡ ಹೇಳ್ತಾರಲ್ಲ ಜನಪದ ಕಥೆನಲ್ಲಿ, ಏಳು ಸಮುದ್ರ ದಾಟಿ ಹೋಗ್ಬೇಕು ಅಂತ, ಅಂತ ಒಂದು ದೊಡ್ಡ ಜರ್ನಿ ಮಾಡ್ಬೇಕು ನಾವು ಏಳು ಸಮುದ್ರ ದಾಟಿ. ನಮ್ಮೆಲ್ಲರಿಗೂ ಅನಿಸಿರ್ತದೆ ನಾವು ಹಂಗ ನಾನು ದಾಟಿ ಇನ್ನೇನು ಆಗ್ಬೋದು, ಆ ಇಮ್ಯಾಜಿನೇಷನ್ನೇ ಕುಬ್ಜ ಮಾಡ್ತಿರ್ತಾರಲ್ಲ ನಮ್ಮ ಇಮ್ಯಾಜಿನೇಷನ್ನೇ, ಅದಕ್ಕೊಂದು ಕೌಂಟರ್ ಆಗಿ ಬಹುಶಃ ಅದಕ್ಕೊಂದು ಸ್ಪೋಟ್ ಆಗಿ ನನಗೆ ನಾಟಕ ಒದಗುವಂತ ಅನಿಸುತ್ತೆ. ನನಗೆ ಯಾವಾಗಲೂ ಅನಿಸುತ್ತದೆ, ನಮ್ಮೂರಿನಲ್ಲೇ ಇದ್ದಿದ್ದೆ ನಾನು, ನಾಟಕ ಮಾಡದೇ ಇದ್ದೆ, ಒಂದು ಯಾರಾದರೂ ಕೊಲೆ ಮಾಡ್ತಿದ್ದೆ, ಇಲ್ಲಾಂದರೆ ನಾನೇ ಸೂಸೈಡ್ ಮಾಡ್ಕೊಂಡು ಸಾಯ್ತಿದ್ದೆ. ಸೊ ಇವೆರಡರಿಂದ ತಪ್ಪಿಸ್ಕೊಳ್ಳೋಕ್ಕೆ ನನಗೆ ನಾಟಕ ಒದಗುವಂತು ಅನಿವಾರ್ಯವಾಗಿ. ಸೊ ನಾನು ಕೊಲೆಗಾರನ್ನ ತಪ್ಪಿಸ್ತು ಬಹುಶಃ ನಾಟಕ, ಅಥವಾ ನಾನು ಸೂಸೈಡ್ ಮಾಡ್ಕೊಳ್ಳೋದು ತಪ್ಪಿಸ್ತು ನಾಟಕ ಅಂತ. ಹಂಗಾಗಿ ನಾನು ಥಿಯೇಟರ್ನ ಪರ್ಸ್ಯೂ ಮಾಡೋದು ಈ ರೀತಿಯಲ್ಲಿ. ಸೊ ಈ ಸೆಲ್ಫ್ ಅನ್ನೋದು ನಾನು ಆಗ ಏನು ಮಾತಾಡ್ತೀನಲ್ಲ, ಅದು ತುಂಬ ಬೇರೆ ಬೇರೆ ಕಾರಣಕ್ಕೆ ಛಿದ್ರ ಆಗುತ್ತೆ, ಛಿದ್ರ ಆಗ್ತಾನೇ ಇರುತ್ತೆ. ನಮ್ಮೊಂದು ಬೇರೆ ಬೇರೆ ಕಾರಣ ಛಿದ್ರ ಆಗ್ತಿದ್ರೆ ಅದು ಮತ್ತೆ ಕಟ್ಕೋಬೇಕಲ್ಲ ನಾವು. ಅದಕ್ಕೆ ಬೇಕಾಗಿ ಬಹುಶಃ ನನಗೆ ನಾಟಕ ಒಂದು ಜಾಗ ಆಗಿ ಒದಗು ಬಂದು ಅದನ್ನು ನಾನು ಥಿಯೇಟರ್ನಲ್ಲಿ ಮಾಡೋ ಶುರು ಮಾಡಿದೆ. ಸೊ ನಾನು ಒಂದು ಕಡೆ ಬರೆದಿದ್ದನ್ನು ಇಲ್ಲಿ ಓದ್ತೀನಿ. ದ ಸೆಲ್ ಹ್ಯಾಸ್ ಬೀನ್ ಸ್ಕ್ಯಾಟರ್ಡ್ ಆ್ಯಂಡ್ ಶ್ಯಾಟರ್ಡ್ ಆ್ಯಂಡ್ ಫುಲ್ಲಿ ಡ್ಯಾಮೇಜ್ ಥ್ರೂ ಥಿಯೇಟರ್. ಐ ವಾಂಟ್ ಅಸ್ ಟು ರೀಕನ್ಸ್ಟ್ರಕ್ಟ್ ದಿಸ್ ಐ ಎಮ್ ಟುಗೆದರ್ ಆ್ಯಂಡ್ ಕ್ಲೈಮ್ ಡಿಗ್ನಿಟಿ ಥ್ರೂ ಆರ್ಟ್. ಕ್ಲೈಮ್ ಡಿಗ್ನಿಟಿ ಥ್ರೂ ಆರ್ಟ್. ಬಹುಶಃ ನನ್ನ ಆರ್ಟ್ ನನಗೆ ಡಿಗ್ನಿಟಿನ ಕೊಡದೆ ಹೋದರೆ ಆ ಆರ್ಟ್ ಇದ್ದು ಉಪಯೋಗ ಇಲ್ಲ. ಐ ಥಿಂಕ್ ವಿ ಬೆಟರ್ ಸ್ಟಾಪ್ ಇಟ್. ನಮ್ಮ ಬರವಣಿಗೆ ನಮಗೆ ಡಿಗ್ನಿಟಿ ಕೊಡದೆ ಹೋದರೆ ವಿ ಬೆಟರ್ ಸ್ಟಾಪ್ ಇಟ್. ವಿ ನೋ ನೀಡ್ ಟು ಡೂ ದಟ್. ಫಾರ್ ಮೀ ಥಿಯೇಟರ್ ಇಸ್ ನಾಟ್ ಎ ಮೇರ್ ಟೆಕ್ನಿಕ್. ಇಟ್ ಈಸ್ ಹೌ ಐ ಬಿಲ್ಡ್ ಸಮಥಿಂಗ್ ದಟ್ ಹ್ಯಾಸ್ ಡಿಗ್ನಿಟಿ, ಎಂಪತಿ ಆ್ಯಂಡ್ ರ್ಯಾಷನಾಲಿಟಿ. ಈ ಮೂರನ್ನು ಕಲ್ಟಿವೇಟ್ ಮಾಡೋ ಒಂದು ಜಾಗ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ನಾನು ನೋಡಿ, ನಾನು ನನ್ನ ಆರ್ಟನ್ನು ಇಷ್ಟೆಲ್ಲ ಮಾತಾಡ್ತಿರ್ಬೇಕಾದರೂ, ನಾನು ನಾಟಕದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೂ, ನಾನು ಎದುರುಗೊಳ್ಳಬೇಕಾದ ಸಂಗತಿಗಳು ಯಾವಾಗಲೂ ಯಾವುದು ಅಂತಂದರೆ, ಅವಮಾನವನ್ನು ನಾನು ಎದುರುಗೊಳ್ಳಲೇಬೇಕಾಗುತ್ತೆ, ದುಃಖವನ್ನು ನಾನು ಎದುರುಗೊಳ್ಳಲೇಬೇಕಾಗುತ್ತೆ, ಕೀಳಿರಿಮೆಯನ್ನು ಎದುರುಗೊಳ್ಳಬೇಕಾಗುತ್ತೆ, ನನ್ನ ಬಯಕೆಗಳನ್ನು ಆಸೆಗಳನ್ನು ಕನಸುಗಳನ್ನ ಎದುರುಗೊಳ್ಳಲೇಬೇಕಾಗುತ್ತೆ. ನಾವು ಎದುರು ಹಾಕೊಳ್ಳೋದು ಹೊರತು, ಬಹುಶಃ ನನಗೆ ನಾನು ಅದನ್ನು ಎದುರು ಹಾಕೊಳ್ಳೋದು ಹೊರತು ಇದ್ಯಾವುದೂ ಸಾಧ್ಯ ಆಗ್ತಿರಲಿಲ್ಲ, ಅಥವಾ ಇನ್ನೂ ಸಾಧ್ಯ ಮುಂದಕ್ಕೆ ಸಾಧ್ಯ ಆಗಲಿದೆ. ಸೊ ಇದನ್ನು ನನಗೆ ನೋಡಿ ಭಾಳ ಇಂಟ್ರೆಸ್ಟಿಂಗ್ ಆದ್ದು ಥಿಯೇಟರ್ ಫೆನಾಮಿನ ಏನು ಅಂತಂದರೆ, ರಂಗಭೂಮಿನಲ್ಲಿ ಪಾತ್ರ ಭಾಳ ಮುಖ್ಯ, ಆಮೇಲೆ ಏನು ಪಾತ್ರ ಮುಖ್ಯ, ಕಥೆ ಮುಖ್ಯ. ಆಮೇಲೆ ಆ ಪಾತ್ರದಲ್ಲಿ ನಮಗೆ ಬರವಣಿಗೆ ಅಂದರೆ ಬರಿತೀವಿ ಅದನ್ನು. ಬಟ್ ರಂಗಭೂಮಿನಲ್ಲಿ ಬರಬೇಕಾದ್ರೆ ಅದಕ್ಕೆ ದೇಹ ಬೇಕು, ಮೈ ಬೇಕು. ಆದರೆ ಮಜ ಏನು ಅಂತಂದರೆ, ಮೈ ಬಾಡಿ ಅವ್ರ ಎಲ್ಲ ಎಷ್ಟೊಂದು ಜನಗಳ ದೇಹ ಇಂಪ್ಯೂರ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಅದು ಅಶುದ್ಧ ದೇಹ, ಅದು ಮುಟ್ಟಬಾರದ ದೇಹ. ಈ ಮುಟ್ಟಬಾರದ ದೇಹವನ್ನು ಇಟ್ಟುಕೊಂಡು ನಾನು ಜನಗಳನ್ನ ಮುಟ್ಟಬೇಕು, ಇಟ್ಸ್ ಸಚ್ ಎ ಕಾಂಟ್ರಡಿಕ್ಷನ್. ಆಯಿತಾ, ರಂಗಭೂಮಿಯ ಕೆಲಸನೇ ಜನಗಳ ಮನಸ್ಸನ್ನು ಮುಟ್ಟೋದು, ಇದು ಮುಟ್ಟೋದು. ಆ್ಯಂಡ್ ಲೈಕ್ ಯು ಆರ್ ಬೀನ್ ಟೆಲಿಂಗ್ ಮೀ ದಟ್ ಯು ಆರ್ ಅನ್ಟಚಬಲ್ ಆ್ಯಂಡ್ ನೌ ಯು ಆಸ್ಕಿಂಗ್ ಮೀ ಟು ಟಚ್ ಪೀಪಲ್. ಹೌ ಇಸ್ಂಟ್ ಇಟ್ ಎ ಶೇಮ್? ನಮಗೆ ಅದೊಂದು ಅವಮಾನ ಅಲ್ಲ ನಾವು ಅನ್ಕೋತಿರೋದು, ಲೈಕ್ ವೈ ಆರ್ ಯು ಪುಟಿಂಗ್ ದಿಸ್ ಪರ್ಸನ್ ಇನ್ ದಿಸ್ ಸ್ಪೇಸ್? ಇಂಥ ಜಾಗದಲ್ಲಿ ಯಾರೋ ಒಬ್ಬ ಮನುಷ್ಯನನ್ನು, ಯಾರೋ ಒಬ್ಬ ಬರಹಗಾರನ್ನ ಅಥವಾ ಕಲಾವಿದನ ಯಾಕೆ ಹೇಳ್ತಿದ್ದೀವಿ ನಾವು? ಇದು ತುಂಬ ಮುಖ್ಯವಾದ ಪ್ರಶ್ನೆ, ನನಗೆ ಯಾವಾಗಲೂ ಕಾಡುತ್ತೆ, ತುಂಬ ಕಷ್ಟದ ಪ್ರಶ್ನೆ ನಾವು ಎದುರುಗೊಳ್ಳೋದಕ್ಕೆ. ನಾನು ಅಂದ್ಕೊಳ್ತೀನಿ ನಮಗೆ ಈ ಅವಮಾನ ಪರಂಪರೆ ಇದೆಯಲ್ಲ, ಈ ದೇಶದ ಅವಮಾನ ಪರಂಪರೆ, ಈ ಅವಮಾನ ಪರಂಪರೆಯನ್ನು ಮೀರುವ ಪರಂಪರೆಯೊಂದು ನಾನು ಬಹುಶಃ. ಅದಕ್ಕೆ ನಾವು ಮಂಡ್ಯಸ್ವಾಮಿ ಆದಿಯಾಗಿ, ಅಂಬೇಡ್ಕರ್ ಆದಿಯಾಗಿ, ಜ್ಯೋತಿಬಾಪುಲೆ ಆದಿಯಾಗಿ, ಅದನ್ನೆಲ್ಲರನ್ನೂ ಗುರುತಿಸ್ಕೋಬೋದು. ನಾವು ಇಂಡಿಯಾ ದೇಶದ ಯಾವುದೇ ಥಿಯೇಟರ್ ಸ್ಕೂಲ್ನ, ನಾನು ಥಿಯೇಟರ್ ಸ್ಕೂಲ್ನ ಹಿನ್ನೆಲೆಯಿಂದ ಬಂದವನು, ಯಾವುದೇ ಥಿಯೇಟರ್ ಸ್ಕೂಲ್ನಲ್ಲೂ ಬಹುಶಃ ಇಂಡಿಯಾ ದೇಶದ ಮೊದಲ ಮಾಡ್ರನ್ ನಾಟಕ ಜ್ಯೋತಿಬಾಪುಲೆಯವರ ತೃತೀಯ ರತ್ನ. ಅದನ್ನು ನಾವ್ಯಾರು ಕನ್ನಡದಲ್ಲಂತೂ ಅದು ಪ್ರಯೋಗ ಆಗಿಲ್ಲ, ಮರಾಠಿನಲ್ಲಿ ಸ್ವಲ್ಪ ಆಗಿದೆ. ಅವರು 21ನೇ ವಯಸ್ಸಿನಲ್ಲಿ ಬರೀತಾರೆ ನಾಟಕ. ಆ ಇಡೀ ನಾಟಕನ ಎಷ್ಟು ರ್ಯಾಷನಲ್ ಆಗಿದೆ ಅಂತಂದರೆ, ಅವರು ಬ್ರಾಹ್ಮಣ್ಯನ ಬ್ರಾಹ್ಮಣರನ್ನು ಎಷ್ಟು ನೇರವಾಗಿ ಟೀಕೆ ಮಾಡ್ತಾರೆ ಅಂದರೆ ಅಷ್ಟು ಶಾರ್ಪಾಗಿ ಈ ಕಾಲದಲ್ಲಿ ನಾವು ಟೀಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಅಂಥದ್ದೊಂದು ಪರಂಪರೆ ಇದೆ, ಆ ರೀತಿ ಅವರು ಟೀಕೆ ಮಾಡ್ತಿದ್ರು ಅನ್ನುವುದನ್ನೇ ನಮ್ಮ ಪೆಡಗಾಜಿನಲ್ಲಿ ನಾವು ಕಲಿಯಲ್ಲ.
ಸೊ ಇನ್ನೊಂದು ಪ್ರೆಷರ್ ಏನು ಅಂತಂದರೆ, ನಮ್ಮ ಸುತ್ತಮುತ್ತ ಇಂಥದ್ದೊಂದು ಪೆಡಗಾಜಿಯ ಪರಿಚಯ ನಮ್ಗೆ ಆಗ್ತಿಲ್ಲ ಅಂತಂದಾಗ ನಾನೇ ಅದನ್ನು ಹುಡ್ಕೊಂಡು ಹೋಗಿದ್ದೀನಿ, ನಾವೇ ಅದನ್ನು ಕಲಿಕೆ ಕಲಿಬೇಕಾದ ಒತ್ತಡವೂ ಈ ಸಮುದಾಯಗಳ ಮೇಲೆ ಇಂಥ ಕಲಾವಿದರ ಮೇಲಿದೆ. ಆದರೆ ನನಗೆ ಬಹಳ ದೊಡ್ಡ ನಂಬಿಕೆ, ಇದನ್ನೇಳಿ ನಾನು ಮುಗಿಸ್ತೀನಿ, ಆಮೇಲೆ ಬೇಕಾದ್ರೆ ಕ್ಯಾನ್ ಹ್ಯಾವ್ ಎ ಕ್ಯೂ ಅಂಡ್ ಎ. ನನಗೇನು ಅಂತಂದರೆ ಭಾಳ ದೊಡ್ಡ ನಂಬಿಕೆ, ನಾನು ನಾಟಕ ಮಾಡೋಕ್ಕೆ ಬಂದಿದ್ದು ಅಥವಾ ನಾಟಕ ಮಾಡೋ ಈಗಲೂ ಮಾಡ್ತಿರೋದು ಅಥವಾ ನಾಟಕ ಬರೀತಿರೋದು ಏನಕ್ಕೆ ಅಂದರೆ, ಒಂದು ಈ ಪಾತ್ರಗಳ ಅಬ್ಸೆನ್ಸ್ ದೊಡ್ಡ ಗೈರು ಮತ್ತು ಅವುಗಳ ಸರಿಯಾದ ಪ್ರಾತಿನಿಧೀಕರಣ ಇಲ್ಲದೆ ಇರೋದು ಮತ್ತು ಅವುಗಳನ್ನು ಅವಮಾನಕ್ಕೆ ಬಳಸಿರೋದು. ಆಮೇಲೆ ಇನ್ನೊಂದು ಮೇಜರ್ ಆಗಿ ಅನ್ಸೋದು, ನೀವೆಷ್ಟೇ ಸರಿ ನೋಡಿ ದಲಿತ ದೇಹಗಳನ್ನು ನೀವು ರಂಗದ ಮೇಲೆ ನೋಡಿದ್ರೆ ಅವು ಕುಬ್ಜುವಾಗಿ ಆಯಿತಾ ಕೈ ಮುಕ್ಕೊಂಡು ಕೊಳಕು ಬಟ್ಟೆಯಲ್ಲಿ ತಿನ್ನಕ್ಕಿಲ್ಲದೆ, ನಾವು ಸರಿಯಾಗಿ ನಾಟಕ ಕೃತಿಗಳಲ್ಲಿ ಯಾವುದೇ ನಾಟಕ ಕೃತಿ ಇತ್ತೀಚೆಗೆ ಬಂದವರನ್ನು ಒಂದು ಆಧುನಿಕ ದಲಿತ ಪಾತ್ರವನ್ನು ನಾವು ನೋಡಲ್ಲ. ಎಲ್ಲವೂ ಹಳ್ಳಿ ಇರೋವು, ಸತ್ಯ ಹೆಣ ತಿನ್ನುವು, ಅದೊಂದು ಹೌದು ಇದೆ, ದಟ್ ಇಸ್ ದ ರಿಯಾಲಿಟಿ. ಬಟ್ ಅಲ್ಲಿಂದ ಮೂವ್ ಆಗಿರುವ ಒಂದೇ ಒಂದು ಜರ್ನಿಯನ್ನು ನಾವು ಈ ಕಾಲದಲ್ಲಿ ಕಾಣಿಸ್ತಾನೇ ಇಲ್ಲ, ಅದನ್ನು ಕಾಣಿಸಿಲ್ಲ. ಸೊ ಇದನ್ನು ಕಾಣಿಸ್ಬೇಕಾದ ಅನಿವಾರ್ಯತೆ ಮತ್ತು ಒತ್ತಡ ನನ್ನನ್ನು ಬರೆಯೋದ ರೀತಿ ಮಾಡ್ತಿದೆ. ಆಮೇಲೆ ಬಹುಶಃ ರೂಪಾಂತರದ ಬಗ್ಗೆ ನಂಬಿಕೆ ಇಲ್ಲದವ್ರು ಯಾರೂ ಕಲಾವಿದರಲ್ಲಿ ಕಷ್ಟ. ನನಗೆ ಭಾಳ ದೊಡ್ಡ ನಂಬಿಕೆ ಇದೆ ರೂಪಾಂತರದ ಬಗ್ಗೆ, ಟ್ರಾನ್ಸ್ಫಾರ್ಮೇಷನ್. ಆರ್ಟ್ ಈಸ್ ಅಬೌಟ್ ಟ್ರಾನ್ಸ್ಫಾರ್ಮೇಷನ್. ಟ್ರಾನ್ಸ್ಫಾರ್ಮೇಷನ್ ಆಫ್ ವಾಟ್? ಸೆಲ್ಫ್ನ ಟ್ರಾನ್ಸ್ಫಾರ್ಮೇಷನ್, ನನ್ನ ಟ್ರಾನ್ಸ್ಫಾರ್ಮೇಷನ್ನು, ನನ್ನ ಜೊತೆಗಿರುವವರು ಟ್ರಾನ್ಸ್ಫಾರ್ಮೇಷನ್ನು, ಮತ್ತು ಅದರ ಮೂಲಕ ನನ್ನ ಸುತ್ತ ಎಲ್ಲರೂ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೇನೋ ಆಳವಾದ ನಂಬಿಕೆ ನನ್ನ ನಾಟಕ ಮಾಡಬೇಕು ಮಾಡ್ತದೆ. ಅದೇ ನನ್ನ ಬರವಣಿಗೆಗೆ ಒತ್ತಾಯಿಸ್ತದೆ, ತುಂಬ ಒತ್ತಾಯಿಸ್ತದೆ. ಸೊ ಈ ನಂಬಿಕೆಯಿಂದನೇ, ಇದು ಬುದ್ಧಿಸ್ಟ್ ನಂಬಿಕೆ, ಬುದ್ಧನಿಗೆ ರೂಪಾಂತರದ ನಂಬಿಕೆ ಇದೆ. ಸೊ ಆ ಕಾರಣಕ್ಕೆ ನನಗೆ ಅವಾಗಲೇ ಮಾತಾಡ್ತಾ ಬೆಳಗ್ಗೆಯಿಂದ ಮಾತಾಡ್ತಿದ್ದೀನಿ ನಾನು, ನಮಗೆ ಕಣ್ಣ ಮುಂದಿನ ಬೆಳಕು ಕೊಡ್ತಿರೋದು ಕಾಲ ಕೆಳಗಿನ ಬೆಂಕಿನೇ. ಬಟ್ ಬರೀ ಅದು ಕಾಲ ಕೆಳಗಿನ ಬೆಂಕಿನೂ ಅಲ್ಲ, ಸುತ್ತಮುತ್ತ ಎಲ್ಲ ಕಡೆಯ ಬೆಂಕಿ, ಅದು ಜಾಗ ಇದು ಮಾಡಿದ್ರೆ ಎಲ್ಲ ಕಡೆಯ ಬೆಂಕಿ. ಆ ಬೆಂಕಿಯು ಒಳಗಿಂದನೇ ಒಂದು ಕಿಡಿ ಹೊತ್ಕೊಂಡು ನಾವು ಮಿಂಚುಳುಗಳಾಗಿ ಮಿಂಚುಳುಗಳಾಗಿ ನಾವು ಬದುಕಬೇಕಾಗುತ್ತೆ ಮತ್ತು ಬರಿಬೇಕಾಗುತ್ತೆ. ಅದೊಂದು ಒತ್ತಡ ಹೌದು, ಆದರೆ ನಾನು ಅದನ್ನು ಆ ರೀತಿ ನೋಡಲ್ಲ. ಯಾಕೆ ಅಂತಂದರೆ ಥಿಯೇಟರ್ ಇಸ್ ಅಬೌಟ್ ಗೇಮ್, ಇಟ್ಸ್ ಎ ಪ್ಲೇ, ಆಟ, ಇದೊಂದು ಆಟ. ಮತ್ತು ಬಟ್ ಮಜಾ ಇದೆ. ಕಷ್ಟದ ಸಂಗತಿ ಏನು ಅಂತಂದರೆ ರೂಲ್ಸನ್ನು ಎಷ್ಟೊಂದು ಸರಿ ಬೇರೆಯವರು ಸೆಟ್ ಮಾಡಿರ್ತಾರೆ ಮತ್ತು ಶತಮಾನಗಳಿಂದ ಸೆಟ್ ಮಾಡಿದ್ದಾರೆ ರೂಲ್ಸನ್ನು, ಆ ಬ್ರೇಕ್ ಮಾಡಿ ಹೊಸ ರೂಲ್ಸ್ಗಳನ್ನು ಕಟ್ಟುವ ಪ್ರೋಸೆಸ್ನಲ್ಲಿ ಹುಟ್ಟಿರೋದು ನನ್ನ ನಾಟಕಗಳ ವ್ಯಾಕರಣಗಳು, ನನ್ನ ನಾಟಕದ ವಿಧಾನಗಳು, ಪಾತ್ರಗಳು. ಈ ರೀತಿ ಹುಟ್ಟೋ ಪ್ರಕ್ರಿಯೆಯನ್ನು ನನ್ನ ನಾಟಕದ ಬರವಣಿಗೆ ಶುರು ಆಗಿರೋದು. ಆಮೇಲೆ ನಾನು ಓದಿದ್ದೆ ಅಂದರೆ ಈಗ ಥಿಯೇಟರ್ ಸ್ಕೂಲಿಂದ ಹಿನ್ನೆಲೆಯಿಂದ ಬಂದವನಾದ್ರಿಂದ ನಾನು ಜಗತ್ತಿನ ಶೇಕ್ಸ್ಪಿಯರ್ ಬ್ರೇಕ್ ಅಥವಾ ಬೇರೆ ಬೇರೆ ನಾಟಕಗಳು, ಕಾಳಿದಾಸ, ಭಾಷ, ಭವಭೂತಿ, ಇವರೆಲ್ಲರೂ ಓದಿದ್ದೀನಿ. ಆದರೆ ಅದೆಲ್ಲ ಆದಾಗಲೂ ಕೂಡ ನನಗೆ ನನ್ನ ಜೊತೆಗಿನ ಪಾತ್ರಗಳು ಮಿಸ್ರೆಪ್ರೆಸೆಂಟ್ ಆಗ್ತಿದ್ದಾರೆ, ಸರಿಯಾಗಿ ರೆಪ್ರೆಸೆಂಟ್ ಆಗ್ತಿಲ್ಲ ಅಂತ ಅನ್ನಿಸ್ತಿದೆ ಅಂತಂದರೆ, ಸೊ ನಾವು ತುಂಬ ಆಳದಲ್ಲಿ ತುಂಬ ಪ್ರಾಮಾಣಿಕವಾಗಿಯೂ ದೊಡ್ಡ ಮಟ್ಟದಲ್ಲಿ ಚೆಕ್ ಮಾಡ್ಕೋಬೇಕು ಅಂತ ನನಗೆ ಅನಿಸುತ್ತೆ. ನಾನು ಕೂಡ ಚೆಕ್ ಮಾಡ್ಕೋಬೇಕು ಅನಿಸುತ್ತೆ. ಆಮೇಲೆ ನಾನು ಮಾಡುವ ಥಿಯೇಟರ್ನ ಕಣ್ಣೋಟ ಎಲ್ಲಿದು, ನಾವು ಯಾವಾಗಲೂ ಟೆಂಡೆನ್ಸಿ ಏನು ಅಂತಂದರೆ ದೊಡ್ಡ ದೊಡ್ಡ ಐಕಾನ್ಗಳ ಕಣ್ಣೋಟ ನೀಡೋದು. ನನಗೆ ನಮ್ಮಮ್ಮನಿಗೆ ಓದಕ್ಕೆ ಬರ್ತಿರಲಿಲ್ಲ, ಓದಕ್ಕೆ ಬರಲ್ಲ. ಬಹುಶಃ ನಮ್ಮಮ್ಮ ಥಿಯೇಟರ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ನನಗೆ ಯಾವುದೂ ಅನಿಸುತ್ತೆ. ಹೆಂಗಿರುತ್ತೆ ಥಿಯೇಟರ್ ಮಾಡಿದ್ರೆ, ಅವರು ನಾಟಕ ಮಾಡೋರು ಹೆಂಗಿರುತ್ತೆ, ಹೆಂಗಿರ್ಬೋದು ಅನ್ನೋದು ನನಗೆ ಕಾಡುತ್ತದೆ. ಆ ರೀತಿಯಿಂದ ನಾನು ಶುರು ಮಾಡ್ತೀನಿ ನನ್ನ ನಾಟಕಗಳನ್ನ. ಸೊ ಇಲ್ಲಿಗೆ ಕೊನೆಗೆ ನಾನು ಒಂದು ನನಗೆ ನಾನೇ ಬರ್ಕೊಂಡಿರೋ ಒಂದು ಇದನ್ನು ಹೇಳಿ ಮುಗಿಸ್ತೀನಿ, ಆಮೇಲೆ ನೋಡೋಣ. ನೀವು ನಿಮಗಿಂತ ನಾನು ಕಡಿಮೆ ಮನುಷ್ಯನೆಂದಿರಿ, ಹಾಗೆಂದ ನೀವು ತಣ್ಣಗಿರಿ. ನಾನೀಗ ಮನುಷ್ಯನಾಗುವ ಹೆಣಬಾರದ ಚಾಕರಿಯಿಂದ ಕಳಚಿಕೊಂಡಿದ್ದೇನೆ. ನಾನೀಗ ಏನೆಲ್ಲ, ಹುಳ, ಹಕ್ಕಿ, ಮರ, ಕಸ, ಕಡೆಗೆ ಬುದ್ಧ, ಎಲ್ಲವೂ ಆಗಬಲ್ಲ ಬಯಲಿಗೆ ನನ್ನ ನೂಕಿದ್ದಕ್ಕೆ ಥ್ಯಾಂಕ್ಸ್. ನೀವು ತಣ್ಣಗಿರಿ. ಸೊ ನನ್ನ ಭಾಳ ಭಾಳ ಮುಖ್ಯ ಪಾತ್ರ ಇದೆ ವಿದೇಶಕ್ಕೆ ಹೋಗಿ ಕಲ್ತಿದ್ರಲ್ಲಿ. ಒಂದು ಮೇಜರ್ ವಿಷಯ ಇಂಗ್ಲೀಷ್. ಇಂಗ್ಲೀಷು ನನಗೆ ಕೊಟ್ಟಿರೋ ಕಾನ್ಫಿಡೆನ್ಸು ಮತ್ತು ಅದು ನನಗೆ ಬೇರೆ ಬೇರೆ ಜ್ಞಾನ ಇದಕ್ಕೆ ಓಪನ್ ಮಾಡೋ ರೀತಿ, ಎಸ್ಪೆಷಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇಂಗ್ಲೀಷಲ್ಲಿ ಓದೋಕ್ಕೆ ನಂಗೆ ಸಿಕ್ಕ ಅವಕಾಶ ಇಂಗ್ಲೀಷ್ ಕಲ್ತಿದ್ರಿಂದ, ಅದು ದೊಡ್ಡ ಇಂಪ್ಯಾಕ್ಟ್ ಮಾಡಿದೆ. ಮತ್ತು ನಾನು ಓದಿದ್ದು ಇಂಟರ್ಕಲ್ಚರಲ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ಅಂತ ಸಿಂಗಾಪುರ್ನಲ್ಲಿ. ಅವರ ಮೇಜರ್ ಪೆಡಗಾಜಿ ಸೌತ್ ಈಸ್ಟ್ ಏಷ್ಯಾದ ಟ್ರೆಡಿಷ್ನಲ್ ಫಾರ್ಮ್ಸ್, ಒಂದು ಕುಡಿಯಾಟಂ, ಇನ್ನೊಂದು ವಯಾಂಗ್ವಾಂಗ್, ಇನ್ನೊಂದು ಬೀಜಿಂಗ್ ಒಪರ,
ಇನ್ನೊಂದು ನೋ ಜಪಾನ್ದು. ಆ ಎಲ್ಲ ಟ್ರೈನಿಂಗ್ಗಳು ಆಗ್ತಿದ್ದಾಗ ನಾವು ಕಾನ್ಸ್ಟೆಂಟ್ಲಿ ನಮ್ಮ ಡಿಸ್ಕಷನ್ಸು ಬೇರೆ ಬೇರೆ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಬೇರೆ ಬೇರೆ ದೇಶದವರು ಬೇರೆ ಬೇರೆ ಇವರು ಹಿನ್ನೆಲೆಯವರು ಇದ್ದಿದ್ದರಿಂದ ಅಲ್ಲಿ ಏನಾಗ್ತಿತ್ತು ಅಂದರೆ ಕಲ್ಚರ್ ಅನ್ನೋದ್ರ ಬಗ್ಗೆ ಸಹಜವಾಗಿ ಪ್ರಶ್ನೆಗಳು ಬರ್ತಿದ್ವು ಎಲ್ಲ ಕಡೆ. ತುಂಬ ಪ್ರಶ್ನೆಗಳು ಬರ್ತಿದ್ವು ಮತ್ತು ಮಾತಾಡ್ತಿದ್ರು ಮತ್ತೆ ಮತ್ತೆ ಏನು ಕಲ್ಚರ್ ಅಂದರೆ ಅಂತ. ಆಗ ನಮಗೆ ನಾವು ಇಂಡಿಯಾ ಕಲ್ಚರ್ ಅಂದ ತಕ್ಷಣ ನಾವು ಮಾತಾಡೋದು ಯೋಗ, ನಾವು ಮಾತಾಡೋದು ಭರತನಾಟ್ಯ, ಅರೆ ಯಾವುದು ನಂದಲ್ವಲ್ಲ ನೀವು ಇಂಡಿಯಾ ಅಂತ ಮಾತಾಡ್ತಿದ್ದೀರಿ. ದೆನ್ ನಾನು ಹಂಗೆ ನಾನು ಯಾವ ಇಂಡಿಯಾಗೆ ಸೇರ್ತೀನಿ ಅಂದರೆ ನಾನು ಈಗ ನಾನು ಅಲ್ಲಿದ್ದೀನಿ ನಾನು ಯಾವ ಇಂಡಿಯಾಗೆ ಸೇರ್ತೀನಿ ಅನ್ನೋ ಪ್ರಶ್ನೆಗಳು ಬರ್ತಿತ್ತು. ಈ ಕಾನ್ವರ್ಸೇಷನ್ಗಳು ನನಗೆ ನನ್ನ ನಿಜವಾಗ್ಲೂ ನನ್ನ ಕಲ್ಚರ್ ಏನು, ನಾನು ಆ್ಯಕ್ಚುಲಿ ಕಲ್ಚರ್ ಅನ್ನೋ ಪದ ಸೋಕಾಲ್ಡ್ ಫ್ರೇಮ್ ಆಗಿರೋ ಕಲ್ಚರ್ ಅಂದ್ರೆ ಏನು ಅನ್ನುವ ನಾನು ಸುಮಾರು ಸರಿ ಬೇರೆ ಬೇರೆ ಕಡೆಯಲ್ಲೂ ಹೇಳಿದ್ದೀನಿ. ಇಂಡಿಯಾದಲ್ಲಿ ಕಾಸ್ಟ್ ಇಸ್ ಕಲ್ಚರ್, ಜಾತಿನೇ ಸಂಸ್ಕೃತಿ, ಅದರ ಭಾಳ ಕಷ್ಟ ಅದು. ಆದರೆ ಎಲ್ಲ ಇದ್ರ ಜೊತೆಗೆ ನಾವು ಅದನ್ನು ಅಂದರೆ ಎನ್ಕೌಂಟರ್ ಮಾಡಬೇಕು, ಎದುರು ಓಡಬೇಕು. ಸೊ ಆ ಪ್ರೋಸೆಸ್ನಲ್ಲಿ ನನಗೆ ಒಂದು ಟೆಕ್ಸ್ಟನ್ನು ನೋಡುವ ರೀತಿ ಮತ್ತು ಈಗ ಫಾರ್ ಎಕ್ಸಾಂಪಲ್ ಬ್ರೆಟ್ ಓರಲ್ ಟ್ರೆಡಿಷನ್ಗಳನ್ನ ನೋಡುವ ರೀತಿ, ಆಫ್ರಿಕನ್ ಲಿಟ್ರೇಚರ್ನ ಕಾರಣಕ್ಕೆ ಅಲ್ಲಿನ ರಿಚುವಲ್ ಥಿಯೇಟರ್ನ ನೋಡುವ ರೀತಿ ಮತ್ತು ಅಭಿನಯ ನಟನೆ ಅಂತ ನಾವು ಯಾವುದು ನಂಬ್ತೀವಿ ಇವತ್ತು ನೋಡಿ ಜಗತ್ತಿನ ಎಲ್ಲ ಕಡೆಯೂ ಇವತ್ತು ನಾನು ಬೇರೆ ಬೇರೆ ಕಡೆಯೂ ಮಾತಾಡ್ತೀನಿ ಇದನ್ನ ನಟನೆ ರಂಗಭೂಮಿಯ ಭಾಳ ಅವಿಭಾಜ್ಯ ಅಂಗ ವಿಚ್ ರಿಕ್ವೈರ್ಸ್ ಫಿಸಿಕಲ್ ಲೇಬರ್. ಒಂದು ಮೈನ ಬಳಸಿ ಮಾಡುವಂಥ ಕೆಲಸ ಅದು, ಕುಂತ್ಕೊಂಡೇನು ಮಾಡುವಂಥದ್ದಲ್ಲ. ಆದರೆ ಆ ನಟನೆಯನ್ನು ಇವತ್ತು ಥಿಯರೈಸ್ ಮಾಡ್ತಿರೋದು ಜಗತ್ತಿನ ಎಲ್ಲ ಸ್ಟಾನಿಸ್ಲಾವ್ಸ್ಕಿ, ಗ್ರೋಟೋವ್ಸ್ಕಿ ಮತ್ತು ಇನ್ನು ಯಾವ್ಯಾವ್ಯಾವ್ಯಾವ ಸ್ಕೂಲ್ ಆಫ್ ಥಾಟಿಂದ ಬಂದಿರೋದು ಕೂಡ ಡಿಫೈನ್ ಮಾಡ್ತಿರೋದು ರಿಟರ್ನ್ ಟೆಕ್ಸ್ಟ್ಗಳ ಮೂಲಕ. ಅಂದರೆ ನಮಗೆ ಸಿಕ್ಕಿರುವ ಪಠ್ಯ ಅಂದರೆ ಡಾಕ್ಯುಮೆಂಟ್ ಮೂಲಕ ನಾವು ಅದನ್ನು ಗುರುತಿಸ್ತೀವಿ. ಆದರೆ ಅವಾಗ ನನಗೇನು ಅನಿಸ್ತು ಅಂದರೆ ಹಂಗಿದ್ರೆ ನಮ್ಮ ಮಂಡೇಸ್ವಾಮಿ ಕಾವ್ಯ ಅದೊಂದು ಪರ್ಫಾರ್ಮೆನ್ಸ್ ಟ್ರೆಡಿಷನ್ ಅಲ್ವಾ, ಹಂಗಿದ್ರೆ ಇಲ್ಲಿ ಸಿಂಧುವಾಳರು ಆಡೋ ಅಥವಾ ಯಾವುದೇ ಒಂದು ಜನಪದ ಪರಂಪರೆಗಳಿರೋವಲ್ಲ ನಾಟಕ ಪ್ರಕಾರಗಳಲ್ಲಿ ಅವ್ರ ಬಗ್ಗೆ ನಾವು ಯಾಕೆ ಗಮನ ಕೊಟ್ಟಿಲ್ಲ ಅಂದರೆ ಆ ಪರ್ಫಾರ್ಮೆನ್ಸ್ನ ನಾವು ಯಾರಿಗೆ ನೋಡಬೇಕು. ಈ ರೀತಿ ಪ್ರಶ್ನೆಗಳು ನನಗೆ ನಾನು ಕೇಳ್ಕೊಳ್ಳೋಕೆ ಶುರು ಮಾಡಿದೆ. ಇವರೆಲ್ಲರೂ ನಿಜವಾಗ್ಲೂ ಒಂದು ಅಸ್ತಿತ್ವ ಇದೆಯಾ ಅಂತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.